ಯಾಕಪ್ಪ ನಾನು ಬಂದ್ರೆ ಏನಾಯ್ತು? ಅಲ್ಲ ನಾನು ನಿಮ್ಮಂತೆ ಹೂವ ಪತ್ರ ಹೇಳಿ ಬಂದಿದ್ದೀನಿ. ನಮ್ಗತ್ತೆ ಹೂವ ಪತ್ರ ನಡೀನಿ. ಅಲ್ಲಪ್ಪ ನಾನು ಬಂದ್ರೆ ಏನಾಗುತ್ತೆ? ಮರ ನಿಮ್ ಮುಟ್ರೆ ಏನು? ನಾನು ನಿಮ್ಮನ್ನ ಮುಟ್ರೆ ನಿಮ್ಮ ಮೈಲಿ ಮೈಲಿಗೆ ಆಗುದ? ನಾನು ನಿಮ್ಮನ್ನ ಮುಟ್ಟಿದ್ರೆ ನಿಮ್ ಮೈ ಮೈಲಿಗೆ ಆಗುದು? ಮೈಲಿಗೆ ಆಗುದು ಮೈಯೋ ಮನಸ್ಸು ಮೊದಲು ನೀವು ನನಗೆ ಹೇಳಿ. ನಿನಗ ಒಮ್ಮೆ ಹೇಳಿದ ತಿಳಿತದೆ ಇಲ್ಲೋ? ಬಾಂಧದಾರಿಗೆ ತೂತಿಲ್ಲ ತಿಳಿದ ಬಂದದಾಗಿಗೆ ತುಂಬ ಇಲ್ಲದೆ ಹೊಲ್ಲಿ ಹೋ. ನಾನು ಬಿಡದಾಗ ಬಂದ್ರ ನೀವ ನೀ ಮೈ ಮುಟ್ಟಿದ ನಮ್ ಮೈ ಅಲ್ಲ ಬೈಲಿ ಕಟ್ಟಕ್ಕೆ ಬೈಲಿ ಬೈಲ್ ಕಡೆ ಒಂದು ಹೇಳ ನಾವು ತಲಾಕ ಹೋಗು ಕಿವಿಯದ ಕೇಂದ್ರ ಹೋಗ್ಲಿ. ಮಾಲಿ ಬಡದಾಗ ಇರೋದ್ರಿಂದ ನೀವು ಎಲ್ಲ ಮೈಲಿಗೆ ಹಾಕಿದ್ರೆ ಇಷ್ಟೊಂದು ಶಾಲೆ ಇದ್ರೆ ನನ್ನ ಮಾತು ಕೇಳ್ತೀನಿ, ಉತ್ತರ ಕೊಡ್ತೀನಿ. ಅಲ್ಲಪ್ಪ ಭಕ್ತಿ ಮುಕ್ತಿ ಮಾರ್ಗ ಅದು ಗೊತ್ತಿದೆ ನಿಮ್ಗೆ. ಭಕ್ತಿ ಅಂದ್ರೆ ಏನ? ಮುಕ್ತಿ ಅಂದ್ರೆ ಏನ? ಭಕ್ತಿ ಅಂದ್ರ ಊಟ ಮಾಡುದು, ಮಾಕೊಂಡು ಬಿಡುದು. ಬದಬದಿ ನಾನ್ ಹೇಳ್ತಾ ಇರೋದು ಇದ್ರ ಬಗ್ಗೆ ಅಲ್ಲ, ಭಕ್ತಿ ಮುಕ್ತಿ ಮಾರ್ಗದಾರಿ ಕೇಳ್ತಾ ಇದ್ದೀನಿ. ನೋಡಪ್ಪ ಭಕ್ತಿ ಅಂದ್ರೆ ಏನ್ ಗೊತ್ತೇನು? ಉದಯದಲ್ಲಿ ಎದ್ದು ಬೇಗಲ್ ತಂದುಕೊಂಡು ತಂದೆ ತಾಯಿಯ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡುವುದೇ ಭಕ್ತಿ. ಇದು ಮುಕ್ತಿ ಅಂದ್ರೆ ಮಠ ಮಂದಿರವಾಗಿ ಹಿರಿಯರು ಕಿರಿಯರು ಹೇಳಿದಂತ ಕಾಯಕೊಂಡು ಕೇಳಿಕೊಂಡು ಮುಂದುವರಿಸ್ಕೊಂಡು ಹೋಗುವುದೇ ಮುಕ್ತಿ ಮಾರ್ಗದಾರಿ. ಅದನ್ನ ಬಿಟ್ಟು ಉಂಡು ಮಲಗೋದಲ್ಲ. ಏನಾದ್ರು ಕೇಳತ್ತ ಏನಾದ್ರು ಗೆಲತ್ತಲ್ಲ ಅಲ್ಲ. ನಿಮಗೆ ಜಾತಿನೇ ಶ್ರೇಷ್ಠವಾಯ್ತೇನೆ ಗುರುಕುಲ. ನೀನು ಪದ ಕೆಟ್ಟಿ ನಾವ ಸುದ್ದ ಮದುವದ ಬೊಮ್ಮದಿ. ಹಾಗಾದ್ರೆ ಈ ಜಾತಿಯನ್ನು ಕಂಡಿಡಿದವ್ರು ಯಾರು ಗೊತ್ತೇ? ನಮ್ಮ ಯಾರು ನೋಡಮ್ಮ, ಈ ಮಾನವ ಕುಲಕ ಜಾತಿ ಅನ್ನೋದು ಒಂದೇ, ಒಂದು ಹೆಣ್ಣು ಒಂದು ಗಂಡು. ಅದಕ್ಕೆ ನಾವು ಸೃಷ್ಟಿ ಮಾಡ್ಕೊಂಡ್ವಿ. ಈ ಜಾತಿ ಯಾರು ಸೃಷ್ಟಿ ಮಾಡಿಲ್ಲ ಇದನ್ನ ನೋಡಮ್ಮ. ಈ ಜಾತಿ ಬಗ್ಗೆ ಒಂದು ಮಾತು ಹೇಳ್ತೀನಿ. ಒಬ್ಬ ಭೂಮಿ ಒಳಗ ಒಬ್ಬ ರೈತ ಇರ್ತಾನಲ್ಲ, ವ್ಯವಸಾಯ ಮಾಡಿ ತನ್ನ ಹೊಲದೊಳಗ ಭೂಮಿ ಒಳಗ ವ್ಯವಸಾಯ ಮಾಡಿ ಭೂಮಿ ಒಳಗ ಬೀಜ ಭತ್ತ ಬಿತ್ತಾನ. ಭತ್ತ ಬಿತ್ತಿ ಅದನ್ನು ರಾಶಿ ಮಾಡಿ ಮಾರಕ್ಕಂತ ಮಾರ್ಕೆಟ್ ತಂದಸ್ತಾನ. ಆ ಮಾರ್ಕೆಟ್ ತಂದು ಹಚ್ಚಿದಾಗ ಒಬ್ಬ ಅದನ್ನ ಕಿರಾಣಿ ಅಂಗಡಿ ಮಾಲಕ ಕೊಂಡೊಯ್ದು ತನ್ನ ಅಂಗಡಿಯಲ್ಲಿ ಕೆಜಿ ಗಟ್ಟಲೆ ಮಾರ್ಲಕ್ಕ ಹಚ್ತಾನ. ಆ ಅಂಗಡಿಯಲ್ಲಿ ಮಾರಕ್ ಹಚ್ಚಿದಾಗ ನನ್ನಂತ ಇಸ್ಲಾಂ ಧರ್ಮದ ಅದ ಅಂಗಡಿ ಒಳಗಿಂದ ಭತ್ತದ ಅಕ್ಕಿನ ಹೋದ ನೈವೇದ್ಯ ಮಾಡ್ತಾನ. ನಿನ್ನಂತ ಶ್ರೇಷ್ಠ ಶ್ರೀ ಬ್ರಾಹ್ಮಣ ಹಂಚಿಕೊಂಡಿಲ್ಲ, ನೀನು ಅದ ಅಂಗಡಿ ಒಳಗಿನ ಅಕ್ಕಿ ಹೋದ ನೀನು ನೈವೇದ್ಯ ಮಾಡ್ತೀನಿ. ಆದ್ರೆ ನಾನು ನೈವೇದ್ಯ ಮಾಡಿದೀನಿ, ನನಗಿಂತ ಕೆಳವರ್ಗದವರು ಅದ ಅಂಗಡಿ ಅಂತ ಅಂದ ನೈವೇದ್ಯ ಮಾಡ್ಯಾರ. ಆದ್ರೂ ಅದಕ್ಕಿಂತ ಯಾರು ಜಾತಿ ಅಂತ ಸೃಷ್ಟಿ ಮಾಡಂಗಿಲ್ಲ. ಆ ನೀರು ತೆಗೆದುಕೊಂಡು ಬಂದು ನೀರು ತೆಗೆದುಕೊಂಡು ಬಂದು ಅದ ದೇವರಿಗೆ ನೈವೇದ್ಯ ತರ್ತೀಯ, ನಾನು ಅದ ದೇವರಿಗೆ ನೈವೇದ್ಯ ತರ್ತೀನಿ. ಆದ್ರೆ ಇದಕ್ಕೆ ಜಾತಿಯ ಸೃಷ್ಟಿ ಮಾಡೋಣ ಬೇರೆ. ನಾನು ಅಲ್ಲಿ ಪೂಜಾರಿ ಇರ್ತಾನಲ್ಲ, ಪೂಜಾರಿ ಏನಂತ ಗೊತ್ತೇನ? ನಿನ್ನಂತ ಶ್ರೇಷ್ಠ ಬ್ರಾಹ್ಮಣ ಕೈ ಒಳಗೆ ನೈವೇದ್ಯ ಬರ್ತಂದ್ರ ಇದು ಶ್ರೇಷ್ಠ ಬ್ರಾಹ್ಮಣ ನೈವೇದ್ಯ ಐತಿ, ಇದನ್ನ ಗರ್ಭದ ಗುಳಿ ಒಳಗೆ ಹಿಡ್ಕೊಂಡ ನೈವೇದ್ಯ ಹೊಲಿ ಕಳ್ಸಾತ್ಯಾತನ. ಅದ ನನ್ನಂತ ಕೆಳವರ್ಗದವ್ರ ಕೈಯಾಗಿ ನೈವೇದ್ಯ ಬರ್ತಂದ್ರ ಇದು ಕೆಳವರ್ಗದವ್ರ ಐತಿ, ಇಲ್ಲೇ ಹೊರಸಲ ಕೈ ಹಿಡಿದ ಇದನ್ನ ಹೊರಕ್ ಹೊಳಿ ಕಳಿಸು ಅಂತ ಹೇಳ್ತಾನ. ಆ ಪೂಜಾರಿಗೆ ಏನಾದ್ರು ಆ ನೈವಿ ಭತ್ತ ಬೆಳೆದವ್ ಯಾವ ಜಾತಿ ಅವನದು ಗೊತ್ತಿತ್ತೆ? ಅದಕ್ಕೆ ಆಗ ಜಾತಿ ಬರ್ದ ಈ ಪೂಜಾರಿ ಯಾಕೆ ಇಲ್ಲಿ ಜಾತಿ ತಂದ? ಭತ್ತ ಬೆಳೆದವ್ ಯಾವ ಜಾತಿ ಅವ್ನು ಗೊತ್ತಿಲ್ಲ.
ಕಿರಾಣಿ ಅಂಗಡಿಯವ್ರು ಯಾವ ಜೊತೆ ಗೊತ್ತಿಲ್ಲ. ನೈವೇದ್ಯ ನಿಮ್ಮಂತ ಶ್ರೇಷ್ಠ ಬ್ರಾಹ್ಮಣ ಕೈ ಒಳಗೆ ಬಂತಂದ್ರೆ ಅದಕ್ಕೆ ಜಾತಿ ಅನ್ನೋದು ಸೃಷ್ಟಿ ಆಯ್ತು. ಅದಕ್ಕೆ ಹೇಳ್ತಾ ಇದ್ದೆ, ಈ ಭೂಮಿಯಲ್ಲಿ ಹೆಣ್ಣು ಗಂಡು ಕುಲಕ್ಕೂ ಜಾತಿ ಬಿಟ್ಟರೆ ಮತ್ತೆವೂ ಜಾತಿ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಗೋವಿಂದ ಗುರು ಮಠದ ವಿದ್ಯೆಯನ್ನು ಬೆಳಕ ಆ ಜಾತಿ ಈ ಜಾತಿ ಬಿಟ್ಟರು ಎಲ್ಲರೂ ಒಂದೇ ತಾಯಿ ಮಕ್ಕಳು ಸೇರ್ಬೇಕು. ಬಾಯ ಬದುಕೆಲ್ಲ ಸುಡುಕಲ ಓದ್ತಿದ್ದು ಫೀಲಾಗಲ್ಲ ಫೋಲಾಗಲ್ಲ ತಾಳ ಎಲ್ಲ ನಾವ್ ಹೇಳುದು ಸುಳ್ಳತ್ತ ನಾವ್ ಹೇಳುದು ಸುಳ್ಳತ್ತ ನಮ್ ಬದನಾಗ ಬೇಡ ನಮ್ದು ಬೂತದಾಗ ನಮ್ದು ಬೂತದ ನಮ್ಮ ಮನೆಯೆಲ್ಲ ಬೈಲಿಗೆ ಆಗ್ತೈತಿ. ಒಳ್ಳೆ ಹೋಗಿ ತೊಂದಿದಾಗ ಜನಕ ಮಾಡಿ ಬದುಕಾಕತಿ ತಾಯಿ ಬದಕ ಎಲ್ಲ ತೆಗೆದ ಹೋದ್ನಿ ನಮ್ಮ ಬೂತ್ ಬೇಡ ಬೂತ್ ಬಂದ್ಮೇಲೆ ಅಂದ್ರೆ ನೀವ್ ಹೇಳುದಷ್ಟೇ ಕರೆ, ನಾನ್ ಹೇಳುದು ಸುಳ್ಳಿ. ನಮ್ಮ ಈ ಭೂಮಿಯಲ್ಲಿ ಎಲ್ಲರದು ಸುಳ್ಳಿ, ನಿಂದು ಸುಳ್ಳು ನಂದು ಸುಳ್ಳು ಎಲ್ಲ ಸುಳ್ಳು. ನೀವ್ ಹೇಳದೆ ಸುಳ್ಳು ಹೌದಮ್ಮ ನೋಡಲ್ಲಿ ಎಲ್ಲ ನಮಗಂತ ಪಾಠ ಹೇಳಕ್ ಬದಂಗಿಲ್ಲ ಬದಂಗಿಲ್ಲ ಏನದ ಕೇಳಕ್ಲಿ ಏನದ ಹೇಳ್ತಾನೆ ಏನದ ಕೇಳಕ್ಲಿ ಏನದ ಹೇಳ್ತಾನ ಟ್ಯಾಂಡಾಗ ಪಾಠ ಕಲ್ಕೊಂಡಿಲ್ಲ ಏನ್ ಹೇಳ್ಬೇಕ ಬೂತ್ಗೋಲ್ ಬಲ್ಲಿ ಬೂತ್ಗೋಲ್ ಮೊದಲ ಬೂತ್ಗೋಲ್ ಬಲ್ಲಿಲ್ಲ ಗುರುಗೋಳು ಅದ ಬೂತ್ಗೋಲು ಅದ ಯಾಕನ ಎಲ್ಲರೂ ಕುಡಿದಿ ಹಾಕು ಇಲ್ಲೇ ನಿಂತು ಬಿಡುದಿಲ್ಲ ಬರೀ ಒಬ್ಬರು ನಿಮಗೊಂದೇತ ಬೂದ್ಯ ಒಂದೇತ ಬೂದ್ಯ ಅದೇ ಯಾಕ ಕಾದ್ಕೊಂಡ್ ಪದ ದಟ್ಟವನ್ನ ಪದ ದಟ್ಟವಂದ ಏನು ಜಗದಿದ್ದಿಲ್ಲ ಮತದಾಸ ನಾವ್ಯಾ ವಿದ್ಯಾಭ್ಯಾಸ
ಯುದ್ಧ ಅಭ್ಯಾಸ ಕಲಿತಾ ಅಂದ್ರೆ ಇವೆಲ್ಲ ಕಲಿತಾ ಅಂದ್ರೆ ಸಾಹೇಬ ನಾವ್ ಯಾರೇ ನಾವ್ ತುಟ್ಟು ಬದುವಂತದ ಬಹುಮಾನದ ಅಲ್ಲೇ ಇರ್ಬೇಕಂತ ಮನಸ್ಸು ಕೊಟ್ಟೇನೆ. ಮನುಷ್ಯಾಗಿ ಹುಟ್ಟಿದ ಬೆಳಕ ಬೈಲಿ ಕೇಳಬೇಕು, ಎಲ್ಲರೂ ಒಂದೇ ಅವನೇ ತಿಳಿಯಬೇಕು. ನಿಮಗೆ ಹೇಳಕ್ಕೆ ಮಕ್ಕಳ ಮಕ್ಕಳ ನಿನ್ನೆ ಮಠದ ಸುತ್ತಿ ಕಸಿ ಹಾಕಿಕೊಟ್ಟಿನಲ್ಲೋ ಅದನ್ನ ಕಚ್ಚಿ ಹಾಕಿಕೊಟ್ಟಿ ನಮ್ಮವ್ವ ತುರುಬಿ ಕಟ್ಕೊಂಡು ಹೋಗ್ಯಾಳ ಚಟ್ಟಿ ಕಸಿ ನಿಮ್ಮವ್ವ ತುರುಬಿಗೆ ರೇಬೇನ ಮಾಡ್ಕೊಂಡಳ ಮತ್ತೆ ನಿಮ್ಮವ್ವನ್ ರೇಬೇನ ನಮ್ಮ ಅಪ್ಪ ಗುಡ್ಗಾರ ಮಾಡಿ ಕಟ್ಟ ಅಲ್ಲೋ ನಿಮ್ಮಪ್ಪನ ಹುಡುಗಾರ ಅದನ್ನ ಜನವಾರ ಗಡಿಗೆ ಕಟ್ಕೊಂಡ್ರಿ ಯಾರ ಲಿಂಗದ ಕೈ ಕಟ್ಕೊಂಡ್ರಿ ಯಾರವ್ರ ನಮ್ಮ ಅಪ್ಪ ರೀ ಏ ನಿಮ್ಮಪ್ಪ ಹುಡುಗಾರ ಕಟ್ಕೊಂಡ್ ಮತ್ತೆ ಲಿಂಗದ ಕೈ ಕಟ್ಕೊಂಡ ಅದ್ದ ರೀ ಅದ್ದ ಹ್ಞೂ ರೀ ನಾನು ಹಿಂಗ್ ಮಾಡಿ ಬಚ್ಚಲೇ ಮಾಡಿ ಹೋಗಿದ್ದಾರೆ ಅಪ್ಪ ಹೇಳಿದ ಹೇಳ್ತಿ ಅಳತಿ ಹಾಕಿದ್ರೆ ಅಗಾತಿ ಏನ್ ಮಾಡ್ರಿ ಕೈ ಬಿಟ್ರೆ ಎಲ್ಲ ಮುಟ್ಟಿ ಮಾಡಿ ಹೆಂಗಿಟ್ಕೊ ನೋಡಿಲಿ ನಿಮ್ಮ ಅಜ್ಜಿನ ಹಿಂಗಿನ ಕೈ ದಾರಿಲ್ಲ ಅಂತ ನಮ್ಮ ಅಜ್ಜಿ ಕವಿದಿ ಹೊಂದು ಬಿಟ್ಟಾರ್ರಿ ಅಂದ್ರೆ ಬಾಯಿ ಕೌಂಡಿ ಹುರಿದ್ ಬಿಟ್ಟಿಲ್ಲ ಹ್ಞೂ ಅಂದು ಆ ಅಜ್ಜನ ಕೌಂಡಿ ಹುರಿದ್ ಬೆಚ್ಚಗೆ ಮಾಡಿ ತಂಡ ಮಲಗಿಸ್ಯಾಳು ಹಾಕಿ ಬೆಚ್ಚಗೆ ಮಾಡಿ ಮಲಗಿದ್ದಾಳ್ರಿ ನಮ್ಮನ್ನ ಇಲ್ಲಿ ನೋಡಿ ತಂಡಾಗಿ ನಡಗಿಸಾಕೆತ್ತಾಳ್ರಿ ಹೋಳಿ ಮಠಕ್ಕೆ ಹೋಗು ತನಕ ಕೈ ಬಿಡಬೇಡ ಮಠಕ್ಕೆ ಹೋದ ಬಳಿಕ ಹೊಸದ ಒಂದು ಕಸಿ ಮಾಡಿ ಹೊಸದ ಕಟ್ಟಿದ್ನ ದೊಡ್ಡ ಮೇಲೆ ಹಾಕಿ ಕಟ್ಟಿಬಿಡ್ರಿ ಅದು ಯಾರು ಬಂದ್ರು ಬರ್ದೋಡು ಬಿಚ್ಚಲು ಏಯ್ ಅದನ್ನ ಕೈ ಹಿಂಗ ಹಿಡ್ಕೋ ಬಿಚ್ಚಿ ದೊಡ್ಡ ಅದನ್ನ ಹಂಗ ಹಿಡ್ಕೋಬೇಕು ಗಚ್ಚಿ ಹಿಂಗೆ ಹೋಗುತ್ತಾನ ಕೈ ಅದನ್ನ ಬಿಟ್ಟಿ ಅಂದ್ರೆ ಬಡಿಗೆ ಕೈಯಾಗ ಬರ್ತೈತಿ ಹಾಕಿ ಕತ್ತು ಬೇರೆ ಒಂದು ಕಾದ್ನೆ ಹಗ್ಗ ಹಾಕಿ ಕತ್ತದೆ ಕಾದ್ನೆ ಹಗ್ಗ ಹಂಗೆಲ್ಲ ಹಿಡಿದ್ರೆ ಎಲ್ಲಾರು ದೃಷ್ಟಿ ಅಲ್ಲೇ ಇರ್ತೈತಿ ಹಿಡಿದಿಲ್ಲ ನೋಡ್ರಿ ಹೆಂಗತ್ತಾಳು ಕಾಟ್ನೆ ಹಗ್ಗ ಹಾಕಟ್ಟ ಯಾರು ಕೊಬ್ಬ ಹಾಕುತ್ತಿಲ್ಲ ದೊಡ್ಡದ ಹಾಕಿರ್ತಿ ಅದನ್ನ ಹಾಕಿಂಗ ಹೇಳಕ್ಕೆ ನೋಡ್ರಿ ಬರೀ ಹೇಳೋರು ಹತ್ತದ್ರಿ ಬಂದು ಎಟ್ಟೋ ತಂತ್ರ ಹಂಗ ಇಟ್ಕೊಂಡಿ ಒಬ್ಬರ ಕೆಟ್ಟರಿ ಫ್ಯಾಕ್ಟ್ರಿ ಬಂದ ಅದಕ್ಕೆ ನೀವರ ಹೆಂಗ ಬರ್ತೀರಿ ಅರೆ ಒಂದು ಜಾತ್ರೆ ಬಂದಕ್ಕೈತಿ ವಯರ್ ಕೆಟ್ಟಿದೀವಿ ಅಂದ್ರೆ ಹೋಗುದಕ್ಕೈತಿ ನೋಡಿಲಿ ಹಾಗೆಲ್ಲ ಹುದ್ದಿ ಹಾಕ್ಬಾರ್ದು ಸರಿ ಕೇಳಿ ಎಲ್ಲರೂ ಬರೀ ರೇಟ್ ಶಂಕರು ಕಸಿ ತಂದು ಕಟ್ಟುತ್ತಲ್ಲ ಹಂಗ ಗಚ್ಚಿ ಹಂಗ ಇಡ್ಕೋಬೇಕು ನೋಡು ಎಲ್ಲಾರು ಕಳೆ ಕುತ್ಕೊಂಡು ಇವತ್ತೊಂದು ಮಂತ್ರ ಹೇಳಿಕೊಡ್ತದ ಅದನ್ನ ಸಪ ಪಡಕ್ಕೆ ಕೊಡ್ರಿ ಎಲ್ಲಾರು
ಇಟ್ಸ್ ಮೂವರ್. ನೀಡ್ರೆ ಆಗ ಬಸಿಲ್ಲ ಅಯ್ಯ ಬಡ್ಗಿ ಇಡ್ಕೊಂಡು ಕುಂಡ್ರಿ ಕಳ್ಗ ಇಲ್ಲವ್ವ. ಆ ಮುಟ್ಟದಕ್ಕ ಜಳಕಕ್ಕೆ ಏನ್ ಸಂಬಂಧ ಐತಿ? ತಂಗಿ, ಅಂತರಂಗ ಶುಚಿ ಆಗಿದ್ದ ಒಂದ ಮಡಿ ಇನ್ ಉಳಿದಿದೆ ಬರೀ ಎಲ್ಲ ಕಾಲ ಮಡಿ ಎಲ್ಲ ಕಾಲ ಬರಿ ಅಂತರಂಗ ಶುಚಿ ಆಗಿದ್ರೆ ಯಾವತ್ತು ಮೇನ ನೀರಾಗ ವಿಷಯ ಇರ್ತೈತಿ. ಅದಕ್ಕೆ ಹೇಳ್ತೀನಿ ಕೂತು ಬಿಡಿ. ಬಟಾಕ್ ಕತ್ತದು ಓದಿಸ್ತೇ ಬಂದ